ಇವತ್ತಿನಿಂದ ಪ್ರಸಿದ್ಧ ಹಾಸನಾಂಬ ದೇಗುಲದ ಗರ್ಭಗುಡಿ ಓಪನ್ ಆಗಲಿದೆ ಇವತ್ತಿನಿಂದ ನವೆಂಬರ್ 15 ರವರೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವ ನಡೆಯಲಿದೆ ಇವತ್ತು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನವೆಂಬರ್ 3ನೇ ತಾರೀಕಿನಿಂದ ನವೆಂಬರ್ 14ನೇ ತಾರೀಕುವರೆಗೆ ಈ ದಿನದ 24 ಗಂಟೆನೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ 3ನೇ ತಾರೀಕಿನಿಂದ 14ನೇ ತಾರೀಕು ತನಕ ಇರುತ್ತೆ ಇವತ್ತು ಇರೋದಿಲ್ಲ ನಾಳೆಯಿಂದ ಇರುತ್ತೆ ಇವತ್ತು 2ನೇ ತಾರೀಕು ಅಲ್ವಾ ಇವತ್ತು ಓಪನ್ ಆಗುತ್ತೆ ಓಪನ್ ಆಗಿ ಅದು ಒಂದಷ್ಟು ಅಲ್ಲಿ ವಿಧಿವಿಧಾನಗಳು ಇರ್ತವೆ ಪೂಜೆ ಕಾರ್ಯಗಳೆಲ್ಲ ಇರ್ತವೆ ಹಾಗಾಗಿ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ದರ್ಶನ ಭಾಗ್ಯ ಇರೋದಿಲ್ಲ ನಾಳೆಯಿಂದ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ನಾಳೆಯಿಂದ 14ನೇ ತಾರೀಕುವರೆಗೂ ದರ್ಶನ ಮಾಡಬಹುದು ನೀವು ಹಗಲು ರಾತ್ರಿ 24 ಗಂಟೆನೂ ಕೂಡ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ನವೆಂಬರ್ 15 ರಂದು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಬಾಗಲನ್ನ ಬಂದ್ ಮಾಡುತ್ತಾರೆ ಇವತ್ತು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಗಲಿದೆ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಮುಜರಾಯಿ ಸಚಿವ ರಾಮಲಿಂಗ ರೆಡ್ಡಿ ಶಾಸಕ ಸ್ವರೂಪ್ ಪ್ರಕಾಶ್ ಸಂಸದ ಪ್ರಜ್ವಲ್ ರೇವಣ್ಣ ಭಾಗಿಯಾಗಲಿದ್ದಾರೆ ಶಕ್ತಿ ಯೋಜನೆಯಿಂದಾಗಿ ಹಾಸನಾಂಬ ದರ್ಶನಕ್ಕೆ ಈ ಬಾರಿ 10ರಿಂದ 12 ಲಕ್ಷ ಭಕ್ತರು ಬರುವಂತ ನಿರೀಕ್ಷೆ ಇದೆ ಪ್ರತಿ ವರ್ಷ 6ರಿಂದ 7 ಲಕ್ಷ ಭಕ್ತರು ದೇವಾಲಯಕ್ಕೆ ಬರ್ತಾ ಇದ್ರು ಈ ಬಾರಿ ಅದು ಡಬಲ್ ಆಗಬಹುದು ಯಾಕಂದ್ರೆ ಶಕ್ತಿ ಯೋಜನೆ ಇದೆ ಫ್ರೀ ಬಸ್ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮಹಿಳೆಯರು ಹೋಗುವಂತ ಸಾಧ್ಯತೆ ಇದೆ ಹಾಗಾಗಿ ಈ ಬಾರಿ ಭಕ್ತರ ಸಂಖ್ಯೆ ದ್ವಿಗುಣವಾಗುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಭದ್ರತೆಗೆ 1200 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಮೇಲ್ಗಡೆ 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 ಇದು ಸೌರ